ಉಮೇಶ್ ಕತ್ತಿ ಮಾತಿನ ಎಡವಟ್ಟು, ರಾಜ್ಯಾದ್ಯಂತ ಕೋಲಾಹಲ. ಸಹೋದರಿ ರಾಧಾ ಹಿರೇಗೌಡರ್ ತುಂಬಾ ಸೊಗಸಾಗಿ ಹೇಳಿದ್ದಾರೆ, ನೀವೇ ನೋಡಿ. ಈ ಎರಡನೆಯ ಸುದ್ದಿ ನೋಡಿ, ಬಡವರಿಗೆ ಹಣ ಹಂಚುತ್ತಿರುವ ಈ ಯುವತಿ ಯಾರು? ಹಣಕ್ಕಾಗಿ ಎಷ್ಟೊಂದು ಜನ ಇವತ್ತು ಪರಿತಪಿಸ್ತಾ ಇದ್ದಾರೆ. ಹೊಟ್ಟೆಗಾಗಿ, ಹೊಟ್ಟೆ ತುಂಬಲಿಕ್ಕಾಗಿ, ಆಹಾರಕ್ಕಾಗಿ ಅಲೆದಾಡುವಾಗ ಈ ಯುವತಿ ಹಣ ಹಂಚಿ ಅವರಿಗೆ ಸಹಾಯದ ನೆರವು ನೀಡಿದಾಳೆ. ಅದನ್ನು ನೋಡಿ, ಮೋದಿ ಭಾಷಣ ಕೇಳಿ ಬೆಲೆ ಬಾಳುವ ಟಿವಿ ಒಡೆದು ಚೂರು ಮಾಡಿದ ಭೂಪ. ಇದು ಒಂದು ಹಾಸ್ಯದ ವಿಡಿಯೋ ನೋಡಿ. ನಾಲ್ಕನೇ ಸುದ್ದಿ, KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿಯವರ ಗನ್ಮ್ಯಾನ್ ರಮೇಶ್ ನಿಧನ. ಕೇವಲ 43 ವಯಸ್ಸು, ಕೋವಿಡ್ದಿಂದ ಬಲಿಯಾಗಿದ್ದಾನೆ. ನೋಡಿ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಂಬರ್ 1 ಚಾನಲ್ದಿಂದ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್ ಉಮೇಶ್ ಕತ್ತಿ ಮಾತಿನ ಎಡವಟ್ಟು ಮಾಡಿಕೊಂಡು ಇವತ್ತು ಆಹಾರಕ್ಕಾಗಿ ಪರಿತಪಿಸುತ್ತಿರುವಾಗ ಒಬ್ಬನು ವ್ಯಕ್ತಿ ಹೋಗಿ ಕೇಳ್ತಾನೆ, ಜನಸಾಮಾನ್ಯ ಅಕ್ಕಿ ಕೊಡಿ ಅಂತ. ನಿನಗೆ ಅಕ್ಕಿ ಏನು ಮಾಡ್ತೀಯ, ನೀ ಸತ್ತೋಗು ಅನ್ನೋದು ವಿಡಿಯೋ ವೈರಲ್ ಆಗಿದೆ, ರಾಜ್ಯಾದ್ಯಂತ ಆಕ್ರೋಶ ಆಗಿದೆ. ಆಹಾರ ಮಂತ್ರಿ ಉಮೇಶ್ ಕತ್ತಿ ಇದನ್ನು ಮಾತಾಡಬಾರ್ದಾಗಿತ್ತು, ಅದನ್ನು ನಾವು ಹೇಳುವುದಕ್ಕಿಂತ ತುಂಬ ಸೊಗಸಾಗಿ ನಮ್ಮ ಸಹೋದರಿ ರಾಧಾ ಹಿರೇಗೌಡರು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮಾತಿನ ಚಕಮಕಿ ಹಾಗೆ ಹೇಳಿದ್ದಾರೆ, ಅದು ಛೀಮಾರಿ ಹಾಕುವಾಗೂ ಇದೆ. ನೈತಿಕ ಹೊಣೆ ಹೊತ್ತು ಉಮೇಶ್ ಕತ್ತಿ ಏನು ಮಾಡ್ತಾರೆ ಇನ್ ಕಾದ್ ನೋಡೋಣ. ರಾಧಾ ಹಿರೇಗೌಡರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ, ಬನ್ನಿ ವೀಕ್ಷಕರೇ. ಈಗ 3ನೇ ಸುದ್ದಿ ನೋಡಿ, ಬಡವರಿಗೆ ಹಣ ಹಂಚುತ್ತಿರುವ ಯುವತಿ. ನೋಡಿ, ಇವತ್ತು ರಾಜ್ಯಾದ್ಯಂತ ಏನು ಕೋಲಾಹಲ ಆಗ್ತಾ ಇದೆ, ಹೊಟ್ಟೆಗೆ ಅನ್ನಿಲ್ಲ, ಕೊರೋನಾದಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ, ಎಷ್ಟೊಂದು ಅಲೆ ಅಬ್ಬರವಾಗಿ ಪಸರಿಸ್ತಾ ಇದೆ. ಆದರೂ ಹೊಟ್ಟೆಗೆ ಇವತ್ತು ಏನು ಆಹಾರ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಮಾನವೀಯತೆ ಮೆರೆದ ಈ ಮಹಾ ಯುವತಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬಂದು ತನ್ನಲ್ಲಿ ಇದ್ದಂಥ ಹಣವನ್ನು ಸರಿಯಾಗಿ ಎಲ್ಲರಿಗೂ ಹಂಚಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಅಂಗವಿಕಲರಿಗೆ, ಭಿಕ್ಷುಕರಿಗೆ, ಆಹಾರದ ಆಸೆ ಇದ್ದವರಿಗೆ, ಎಲ್ಲರಿಗೂ ಹಸಿವು ನೀಗಿಸ್ಕೊಳ್ಳಿ ಅಂತ ಹಣ ನೀಡುತ್ತಿರುವ ವಿಡಿಯೋ ತುಂಬ ವೈರಲ್ ಆಗಿದೆ, ಸೊಗಸಾಗಿದೆ. ವೀಕ್ಷಕರೇ, ಇವತ್ತು ನಾವು ಇದು ಕರ್ಮ ಧರ್ಮ ದಾನದ ರೂಪದಲ್ಲಿ ಇವತ್ತು ಬಸವಣ್ಣರ ನಾಡಿನಲ್ಲಿ ಈ ಕಾರ್ಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ. ದೇವರು ಎಲ್ಲರಿಗೂ ಇಂಥ ಒಂದು ಸದ್ಬುದ್ಧಿ ಕೊಡಲಿ ಅನ್ನೋದೇ ನಂಬರ್ 1 ಚಾನಲ್ ಹಾರೈಕೆ. ವೀಕ್ಷಕರೇ, ಈಗ ಮತ್ತೊಂದು ಸೋಜಿಗದ ಸಂಗತಿ, KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿಯವರ ಗನ್ಮ್ಯಾನ್ ರಮೇಶ್. ನಾವು ಯಾವಾಗಲೂ ವಿಕಾಸೋದ್ ಮತ್ತು ಡಾಲರ್ಸ್ ಕಾಲನಿಗೆ ಹೋದಾಗ ನಮ್ಮ ಜೊತೆ ತುಂಬ ನಯ ವಿನಯವಾಗಿ ವರ್ತನೆ ಮಾಡುವಂಥ ಒಬ್ಬ ಯುವಕ, ಅವರ ಗನ್ಮ್ಯಾನ್ ಕೇವಲ 43 ವಯಸ್ಸು, ಅಕಾಲಿಕ ಕೋವಿಡ್ದಿಂದ ಬಲಿಯಾಗಿದ್ದಾನೆ. ತುಂಬ ಸೋಜಿಗದ ಸಂಗತಿ. ಆ ರಮೇಶ್ ಭಾವಚಿತ್ರ ನೋಡ್ಬೋದು, ಶ್ರದ್ಧಾಂಜಲಿ ಅರ್ಪಿಸೋಣ ನಂಬರ್ 1 ಚಾನಲ್ದಿಂದ. ಅವರು ಎಲ್ಲರ ಜೊತೆ ಸತೀಶ್ ಜಾರಕಿಹೊಳಿ ಅವರ ಪ್ರೇರಣೆಯೊಂದಿಗೆ ಅಲ್ಲಿರುವ ಎಲ್ಲ ಸಿಬ್ಬಂದಿಯೂ ಸಹಿತ ಅವನ ಹಾಗೇ ಎಲ್ಲರೂ ವರ್ತನೆ ಮಾಡ್ತಾರೆ. ಅದರಲ್ಲಿ ಇವತ್ತು ರಮೇಶ್ ಗನ್ಮ್ಯಾನ್ ಇಲ್ಲ, ನಮಗೆ ತುಂಬ ನೋವು ತಂದಿದೆ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ನಂಬರ್ 1 ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ಬರ್ತೇನೆ. ಇದು ನಿಮ್ಮ ಚಾನಲ್, ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರು. ನಾನು ಎಲ್ಲೂ ಪೊದೆ ಸುತ್ತಲ್ಲ, ಬೇರೆ ಯಾವುದು ಭಾಷಣ ಹೊಡೆಯಲ್ಲ, ಸ್ಟ್ರೇಟ್ ಅವೇ 1 ಕ್ವಶನ್ ಟು ಯಡಿಯೂರಪ್ಪನವರು. ಈಗಾಗಲೇ ಈ ಸುದ್ದಿ ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ಯಡಿಯೂರಪ್ಪನವರೇ ಈ ಸುದ್ದಿ ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ಅನ್ನ ಕೇಳಿದ್ರೆ ಜನರನ್ನ ಸಾಯಿಸ್ತೀರಾ? ಅನ್ನ ಕೇಳಿದ್ರೆ ಜನರನ್ನ ಸಾಯಿಸುತ್ತಾ ನಿಮ್ಮ ಸರ್ಕಾರ ಯಡಿಯೂರಪ್ಪನವರೇ? ನಾವು ಯಾವ ಸಚಿವರನ್ನು ಕೇಳಲ್ಲ, ಯಾರನ್ನು ಕೇಳಲ್ಲ, ನಿಮ್ಮನ್ನೇ ಕೇಳ್ತೀವಿ. ಬಯಸಿ ಬಯಸಿ ಅಧಿಕಾರಕ್ಕೆ ಬಂದ್ರಲ್ಲ, ಬಯಸಿ ಬಯಸಿ ಅಧಿಕಾರಕ್ಕೆ ಬಂದು ಈ ಕರ್ನಾಟಕವನ್ನ ಏನು ಚೆಲ್ಲುವ ಕನ್ನಡ ನಾಡು ಮಾಡ್ತೀವಿ ಅಂತ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ ಯಡಿಯೂರಪ್ಪನವರೇ, ಇದ ನೀವು ಕೊಡ್ತಾ ಇರುವಂತಹ ಒಂದು ಗಿಫ್ಟ್ ನಮ್ಗೆಲ್ಲ? ಅಯ್ಯೋ, ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಕೊರೋನಾದಿಂದ ಜನ ಸಾಯ್ತಾ ಇರೋದು ನೋಡಿ ಸಾಕಾಗಿಲ್ವಾ ನಿಮ್ಗೆ? ಜನ ಹಸಿವಿನಿಂದ ಸಾಯ್ಬೇಕೇನ್ರಿ? ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ ಸರ್ಕಾರಕ್ಕೆ? ಬಾಯಿಗೆ ಬಂದಿದ್ದೆ ಮಾತಾಡ್ತೀರಾ? ದುರಹಂಕಾರ ದಿಮಾಕು ನೆತ್ತಿಗೇರಿದ್ರೆ ಇಂಥ ಮಾತುಗಳು ಬರುತ್ತೆ. ನಿಮ್ಗೇನಾಗ್ಬೇಕು? ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಸಿಗುತ್ತೆ. ನಿಮ್ಗೇನ್ ಬೇಕು? ಐಷಾರಾಮಿ ಜೀವನ ಮಾಡ್ಕೊಂಡು ಓಡಾಡ್ತೀರಾ? ತಿನ್ನಕ್ಕೆ ಅನ್ನ ಇಲ್ಲದೆ ಮಾಡಕ್ಕೆ ಕೆಲಸವನ್ನು ಕೂಡ ಕಿತ್ಕೊಂಡು ಲಾಕ್ಡೌನ್ ಮಾಡಿರೋ ಸಂದರ್ಭದಲ್ಲಿ ಅನ್ನ ಕೇಳಿದ್ರೆ ಸಾಯಿರಿ ಅಂತಾರೆ ನಿಮ್ಮ ಸಚಿವರು ಉಮೇಶ್ ಕತ್ತಿ ಅವರು. ನಿಮ್ಮಂಥವ್ರು ಬೇಕೇನ್ರಿ ಸಚಿವರು ನಮ್ಮ ರಾಜ್ಯಕ್ಕೆ? ಉಮೇಶ್ ಕತ್ತಿ ಅವರೇ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಒಂದಿಷ್ಟು ಉಳಿದಿದ್ರೆ ಈ ಕೂಡಲೇ ಉಮೇಶ್ ಕತ್ತಿ ಅವರ ರಾಜೀನಾಮೆ ಪಡೀರಿ. ಧಿಮಾಕು ಅಹಂಕಾರ ಇದೇನ್ BJP ಸಂಸ್ಕಾರ ಸಂಸ್ಕೃತಿ ಆಗ್ಬಿಟ್ಟಿದೆಯಾ? ಇದನ್ನೇ ಕಲಿಸಿದಾರಾ ನಿಮಗೆ ನಿಮ್ಮ ಪಕ್ಷದಲ್ಲಿ? ಜನ ಸತ್ರೆ ನಿಮಗೆ ಸಮಾಧಾನ ಆಗುತ್ತಾ?
ಯಾರು ಇಲ್ವೇನ್ರಿ ಹೇಳೋರು ಕೇಳೋರು, ಮಾಧ್ಯಮಗಳು ಸತ್ತೋಗಿದೆ ಅಂತ ಅನ್ಕೊಂಡಿದ್ದೀರಾ? ಬದುಕಿದೀವಿ, ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಇನ್ನೂ ಕೂಡ ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ದೇವರ ಆಶೀರ್ವಾದ ಇದ್ರೆ ಪ್ರತಿದಿನ ಕೇಳ್ತೀವಿ. ಮೊದಲಿನಿಂದಲೂ ಕಳೆದ ಒಂದು ವಾರದಿಂದ ನಾನು ಕೇಳ್ತಾ ಇದ್ದೀನಿ, ಜನರು ಕೊಡೋ ಅಕ್ಕಿ ಕಡಿಮೆ ಮಾಡಿದಿರಲ್ಲ, ಮಾತಾಡಿ ಕತ್ತಿಯವರೇ, ಮಾತಾಡಿ ಕತ್ತಿಯವರೇ ಅಂದ್ರೆ ಇವತ್ತು ಮಾತಾಡಿ ಸಾಯಿ ಹೋಗು ಅಂತೀರಾ? ಏನು ನಿಮ್ಮ ಮನೆ ಖಜಾನೆಯಿಂದ ತಂದು ಎಲ್ಲರಿಗೂ ಊಟ ಬಡಿಸ್ತಿದ್ದೀರಾ? ಉಮೇಶ್ ಕತ್ತಿಯವರೇ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ. ಗೋ ಅವೇ, ಸ್ಟ್ರೇಟ್ ಅವೇ ಗೋ. ಕೊರೋನಾಗಿಂತ ಜನ ಹಸಿವಿಗೆ ಬಲಿಯಾಗ್ತಾ ಇದ್ದಾರೆ. ಈಗ ಲಾಕ್ಡೌನ್ ಮಾಡಿದ್ದೀರಾ, ಫೇರ್ ಇನಾಫ್, ನಾವು ದುಡ್ಕೊಂಡು ತಿಂತೀವಿ. ನಿಮ್ ಭಿಕ್ಷೆ ಯಾವನಿಗೂ ಬೇಕಾಗಿಲ್ಲ. ಇಲ್ಲಿ ದುಡಿಯುವಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ದುಡಿಯೋಕ್ಕೂ ಆಗದೆ ಇರೋ ರೀತಿ ತಾವು ಲಾಕ್ಡೌನ್ ಮಾಡಿದ್ದೀರಿ. 2 ಕೆಜಿ ಅಕ್ಕಿ ಕೊಡ್ತಿದ್ದೀರಲ್ಲ ಸ್ವಾಮಿ, ನಾವ್ ಏನ್ ಮಾಡೋಣ, ಅದ್ ಸಾಕಾಗುತ್ತಾ ಅಂತ ಕೇಳಿದ್ರೆ, ಇಲ್ಲ ನಾವು 3 ಕೆಜಿ ರಾಗಿನೂ ಕೊಡ್ತಾ ಇದೀವಿ ಅಂತಾರೆ. 3 ಕೆಜಿ ರಾಗಿ ನಾವು ಉತ್ತರ ಕರ್ನಾಟಕದ ಜನ ತಗೊಂಡು ಏನ್ ಮಾಡೋಣ ಅಂದ್ರೆ, ಮೇ ಇಂದ ನಿಮ್ಗೆ ಜೋಳ ಕೊಡ್ತೀವಿ ಅಂತೀರಿ. ಅಲ್ಲ ಸರ್, ಲಾಕ್ಡೌನ್ ಟೈಮಲ್ಲಿ ಕೊಟ್ರೆ ತಾನೇ ನಮ್ಮ ಹೊಟ್ಟೆಗೆ ಹಿಟ್ಟು, ನಾವೇನ್ ಮಾಡೋಣ ಅಂತ ಕೇಳಿದ್ದಕ್ಕೆ ಮಾರ್ಕೊಂಡು ತಿನ್ನೋದಕ್ಕಿಂತ ಸಾಯಿ ಅಂತೀರಾ? ಏನು ನಿಮ್ಮ ಮನೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಸ್ತಿ ಏನಾದ್ರೂ ಕೊಡ್ತಾ ಇದ್ದೀರಾ ನಮಗೆ? ಈ ರಾಜ್ಯದ ಜನರಿಗೆ ಬಡವರು ಅಂತಂದ್ರೆ ತಮ್ಗೆ ಯಾವ ರೀತಿ ಕಾಣ್ತಾ ಇದ್ದಾರೆ? ಬಡವರು ಅಂತಂದ್ರೆ ಭಿಕ್ಷುಕರು ಅಂತ ಅನ್ಕೊಂಡಿದ್ದೀರಾ? ಬಡವರು ಅಂತಂದ್ರೆ ಕೆಲ್ಸಕ್ ಬಾರದೆ ಇರೋರು ಅಂತ ಅನ್ಕೊಂಡಿದ್ದೀರಾ? ಸಾಯಿ ಹೋಗು ಅಂತ ಪ್ರಚೋದಿಸ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಬನ್ನಿ ನೋಡೋಣ. ಹಲೋ ಸರ್, ನಾನೇ ಮಾತಾಡುದು. ಅದೇ ಸರ್, ಇವಾಗ 2 ಕೆಜಿ ಅಕ್ಕಿ ಮಾಡಿದಿರಲ್ಲ, ಸಾಲುತ್ತಾ ಸರ್? ಅದು 3 ಕೆಜಿ ರಾಗಿ ಮಾಡಿದೀವಿ. ರಾಗಿ ನಮ್ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲಿ ಕೊಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತು ಅಕ್ಕಿ ಮಾಡಿದೀವಿ. ಅದೇ ಸರ್, ಸಾಲುತ್ತಾ ಸರ್? ಇವಾಗ ಲಾಕ್ಡೌನ್ ಬೇರೆ, ದುಡಿಮೆ ಇಲ್ಲ. ಏನು ಸರ್, ಕೇಂದ್ರ ಸರ್ಕಾರ ಪ್ರತಿ ತಿಂಗಳ 5 ಕೆಜಿ ಮೇ ಜೂನ್ ಅಲ್ಲಿ ಕೇಂದ್ರ ಸರ್ಕಾರ ಈ ಲಾಕ್ಡೌನ್ ಗೆ ಕೊಡ್ತಾ ಇದೆ. ಯಾವಾಗ ಕೊಡ್ತಾ ಇದ್ರಾ? ಬರೋ ತಿಂಗಳಲ್ಲಿ. ಬರೋ ತಿಂಗಳಲ್ಲಿ ಕೊಡ್ತೀರಾ? ಅಲ್ಲಿ ಗಂಟ ಉಪವಾಸ ಇರೋದ ಸರ್? ಏನ್ ಸತ್ತು ಹೋಗ್ಬಿಡದ? ಸತ್ತು ಹೋದ್ ಒಳ್ಳೇದು, ಅದಕ್ಕಿಂತ ಅಕ್ಕಿ ಮಾಡೋದು ಅಲ್ಲೇ ಬಂದ್ ಮಾಡ್ರಿ, ಅದಕ್ಕಂತ ಬಂದ್ ಮಾಡ್ತೇವೆ. ಸತ್ತು ಹೋದ್ ಒಳ್ಳೇದು, ಅದಕ್ಕಿಂತ ಅಕ್ಕಿ ಮಾಡೋದು ಅಲ್ಲೇ ಬಂದ್ ಮಾಡ್ರಿ, ಅದಕ್ಕಂತ ಬಂದ್ ಮಾಡ್ತೇವೆ. ಯಾವ ಬಿಡಿ ಫೋನ್ ಬಂದ್ಬಿಡಿದ ಸರ್? ಫೋನ್ ಮಾಡ್ಬೇಡಿ ಅಲ್ಲ, ನೀವು ಪ್ರತಿನಿಧಿಗಳು. ಏನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಮಾತಾಡೋದೇ, ಆನ್ಸರ್ ಮಾಡಬೇಕು. ಮುಂದೆ ಯಾದ ಹೇ ಪಿಛಲೆ ಸಾಲ ಫರ್ವರಿ ಮಾರ್ಚ್ ಅಪ್ರಿಲ್ ಮೇ ಭವಿಷ್ಯವಾಣಿ ಕಿ ಗಯಿ ಥೀ ಕಿ ಪೂರಿ ದುನಿಯಾ ಮೇ ಕೊರೋನಾ ಸೇ ಸಬ್ಸೆ ಪ್ರಭಾವಿತ ದೇಶ ಭಾರತ ಹೋಗಾ. ಕಹಾ ಗಯಾ ಕಿ ಭಾರತ ಮೇ ಕೊರೋನಾ ಸಂಕ್ರಮಣ ಕಿ ಸುನಾಮಿ ಆಯೇಗಿ. ಆಜ್ ಭಾರತ ದುನಿಯಾ ಕೆ ಉನ್ ದೇಶೋ ಮೇ ಸೇ ಹೇ ಜಹಾಂ आज कोरोना से संक्रमित लोगों की संख्या तेजी से घट रही है. Hey, hold it.